Hello students, namatra funds from operation madodike inno one question ide idu 2010 year alli bcom navarge 6 marks ki kelutakanta question idu sikkapatte difficult agide on swalpa careful la question anna odudre clear aga artha agutte first question odbirtini the profit and loss account of a company for the year ending 31st march 2008 and 31st march 2009 showed a profit of 20,000 and 30,000 respectively. Okay, that means. Now, 31st of March 2008 and 31st March of 2009. That means. Now, 31st March 2008 and 1/4 2008 and then. But closing date out. Quote that means 31st of March 2009. That means. Alge 1/4 2008 and 31st March 2009. 1 year. That means. So, ಅದಕ್ಕೆ ಅವನು ಓಪನಿಂಗ್ ಪ್ರಾಫಿಟ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂದ್ರೆ ಫಾರ್ ದ ಇಯರ್ ಎಂಡಿಂಗ್ 31st March 2009 ಪ್ರಾವಿಷನ್ ಫಾರ್ ಡಿವಿಡೆಂಡ್ ವಾಸ್ ಮೇಡ್ ಟು ದ ಎಕ್ಸ್ಟೆಂಟ್ ಆಫ್ 50,000 ರುಪೀಸ್ ಅಂತ ಹೇಳಿದ್ದಾನೆ ಅಂದ್ರೆ ಪ್ರಪೋಸ್ ಡಿವಿಡೆಂಡ್ ಕೊಟ್ಟಿದ್ದಾನೆ ನೆಕ್ಸ್ಟ್ ಟ್ರಾನ್ಸ್ಫರ್ ಟು ರಿಸರ್ವ್ 40,000 ಅಂತ ಕೊಟ್ಟಿದ್ದಾರೆ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ವಾಸ್ 25,000 ಅಂತ ಹೇಳಿದ್ದಾನೆ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಅನ್ನೋದನ್ನ ಇಲ್ಲಿ ಬರೀಬೇಕಾಗುತ್ತೆ ಲಾಸ್ ಆನ್ ಸೇಲ್ ಆಫ್ ಮಷಿನರಿ ಅಮೌಂಟಿಂಗ್ ಟು ರುಪೀಸ್ 5,000 ವಾಸ್ ಡೆಬಿಟೆಡ್ ಟು ಪ್ರಾಫಿಟ್ ನೋಡಿ ಲಾಸ್ ಆನ್ ಸೇಲ್ ಆಫ್ ಮಷಿನರಿ 5,000 ರುಪೀಸ್ ನ ಬರೀಬೇಕಾಗುತ್ತೆ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ರಿಸಲ್ಟೆಡ್ ಇನ್ ಎ ಪ್ರಾಫಿಟ್ ಆಫ್ 3,000 ವಿಚ್ ವಾಸ್ ಟೇಕನ್ ಟು ಪ್ರಾಫಿಟ್ ಯಾವುದೋ ಒಂದು ಹಳೆ ಫರ್ನಿಚರ್ ಇತ್ತು ಸೇಲ್ ಮಾಡಿದೀವಿ ಅದರಿಂದ ಪ್ರಾಫಿಟ್ ಬಂದಿದೆ ಅದಕ್ಕೆ ಪ್ರಾಫಿಟ್ ಆನ್ ಸೇಲ್ ಆಫ್ ಫರ್ನಿಚರ್ ಅಂತ ಹೇಳಿ ಅಲ್ಲಿ ತಗೊಳ್ತೀವಿ Sale of investments return resulted a profit of rupees 3,000 anta ide. So profit on sale of investment kuda credit side alli barithivi. Next a commission of 4,000 was received. Nodi avagle commission was paid anta ittu. Commission of 4,000 received on a non-trading activity anta ittidare. Non-trading activity commission payment madidru commission receive madidru. ಎಲ್ಲೂ ಕೂಡ ರಿಸೀವ್ ಮಾಡಿದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ ಪೇಮೆಂಟ್ ಮಾಡಿದ್ರೆ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ ಸೊ ಈಗ ನಾವೇನ್ ಮಾಡಬೇಕು ಅಂದ್ರೆ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ 31st of March 2009 ಅಲ್ಲಿ ಪ್ರಿಪೇರ್ ಮಾಡ್ತಾ ಇದೀವಿ ಯಾಕೆ ಅಂದ್ರೆ 2009 ಇಸ್ ಅ ಕ್ಲೋಸಿಂಗ್ ಡೇಟ್ ವಾಟ್ ಇಸ್ ಅ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ 1/4 2008 ಅಂತ ಹೇಳಿದ್ರೆ 20,000 ರುಪೀಸ್ ಇದೆ ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ 31st March 2009 30,000 rupees ಇದೆ ಓಕೆನಾ ಇದು ಓಪನಿಂಗ್ ಬ್ಯಾಲೆನ್ಸ್ ಅಂಡ್ ದಿಸ್ ಇಸ್ ಅ ಕ್ಲೋಸಿಂಗ್ ಬ್ಯಾಲೆನ್ಸ್ ನೆಕ್ಸ್ಟ್ ಪ್ರಾವಿಷನ್ ಫಾರ್ ಡಿವಿಡೆಂಡ್ಸ್ ಮೇಡ್ 50,000 ಅಂತ ಹೇಳಿದ್ದಾರೆ ಅದಕ್ಕೆ ಪ್ರಪೋಸ್ ಡಿವಿಡೆಂಡ್ 50,000 ರುಪೀಸ್ ಅನ್ನ ನಾನು ಇಲ್ಲಿ ಬರೀತಾ ಇದ್ದೀನಿ ನೆಕ್ಸ್ಟ್ ಟ್ರಾನ್ಸ್ಫರ್ ಟು ರಿಸರ್ವ್ 40,000 ರುಪೀಸ್ ಡೆಬಿಟ್ ಆಗಬೇಕು ನೆಕ್ಸ್ಟ್ ಪಾಯಿಂಟ್ ಇಸ್ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ 25,000 ರುಪೀಸ್ ಡೆಬಿಟ್ ಮಾಡಿ ಲಾಸ್ ಆನ್ ಸೇಲ್ ಆಫ್ ಓಲ್ಡ್ ಮಷಿನರಿ ಅಮೌಂಟ್ ಟು ರುಪೀಸ್ ಎಷ್ಟು ಅಂತ ಹೇಳ್ತಾರೆ 5,000 ರುಪೀಸ್ ಅಂತ ಹೇಳ್ತಾರೆ ನೆಕ್ಸ್ಟ್ ಈಸ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ರಿಸಲ್ಟೆಡ್ ಇನ್ ಎ ಪ್ರಾಫಿಟ್ ಅಂತ ಹೇಳ್ತಾರೆ ಸೊ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ರಿಸಲ್ಟೆಡ್ ಇನ್ ಎ ಪ್ರಾಫಿಟ್ ಆ ಮಚ್ ಈಸ್ 3,000 ರುಪೀಸ್ ಅಂತ ಹೇಳ್ತಾರೆ ಹಾಗೆ ಪ್ರಾಫಿಟ್ ಆನ್ ಸೇಲ್ ಆಫ್ ಫರ್ನಿಚರ್ 3,000 ಅಂತ ಹೇಳ್ತಾರೆ ಅದಕ್ಕೆ ನಾನು ಇದನ್ನ ಅಳಿಸ್ಬಿಟ್ಟು ಪ್ರಾಫಿಟ್ ಆನ್ ಸೇಲ್ ಆಫ್ ಫರ್ನಿಚರ್ ಎಷ್ಟು 3,000 ರುಪೀಸ್ ಆಗ್ತಾ ಇದೆ ನೆಕ್ಸ್ಟ್ ಈಸ್ ಎ ಕಮಿಷನ್ ಆನ್ ನಾನ್ ಟ್ರೇಡಿಂಗ್ ಆಕ್ಟಿವಿಟಿ ನಾನು ಕಮಿಷನ್ ಅನ್ನ ಇಲ್ಲಿ ಬರೆದು ಬಿಡ್ತೀನಿ ಕಮಿಷನ್ ರಿಸೀವ್ಡ್ commission received on non trading activity okay na amounted to rupees 4000 ಹೇಳ್ತಾರೆ ಇಷ್ಟು ಪಾಯಿಂಟ್ಸ್ ಕ್ಲೀನ್ ಆಗಿ ಬರ್ಕೊಳ್ಬೇಕಾಗುತ್ತೆ ಓಕೆನಾ ಈಗ ಎಲ್ಲ ಇರ್ತಕ್ಕಂತ ಎಲ್ಲ ಐಟಮ್ಸ್ ಮುಗೀತು ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಹೇಳಿರೋದ್ರಿಂದ ಡೆಬಿಟ್ ಸೈಡ್ ಅಲ್ಲಿ ಜಾಸ್ತಿ ಬರುತ್ತಾ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಬರುತ್ತಾ ನೋಡೋಣ ಟೋಟಲ್ ಮಾಡಿದ್ರೆ ನಮಗೆ 5 + 5 10 1 ಕ್ಯಾರೀಸ್ 4 9
1,50,000 rupees debit suddenly. Same total 1,50,000 credit suddenly haki. Difference is 20 + 10 = 30. Alge 1,50,000 = 30,000 = 120,000 rupees barate. Idu 2010 alli kelirthakanta 6 marks question. So funds from operation ke sumaru ondu 4 problem astu madidivi. Dayavittu ಇಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬೇಕಾದಷ್ಟಾಗುತ್ತೆ ನಿಮ್ಗೆ ಎಕ್ಸಾಮಿನೇಷನ್ಗೆ. ಇಷ್ಟರಲ್ಲೇ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಕೇಳೋ ಸಾಧ್ಯತೆಗಳು ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಓಕೆನಾ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ಹಾಗೆ ಎಲ್ಲರೂ ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಮರಿಬೇಡಿ ಬೆಲ್ ಬಟನ್ ನ ಪ್ರೆಸ್ ಮಾಡಿ, ಸೋ ದಟ್ ನಾನು ಹೊಸ ಹೊಸ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರ್ತಾ ಇರ್ತದೆ. ಹಾಗೆ ಬಿಗಿನಿಂಗ್ ಆಫ್ ದ ವಿಡಿಯೋ ನಲ್ಲಿ, ಓಕೆನಾ, ಈ ವಿಡಿಯೋ ಬಿಗಿನಿಂಗ್ ಅಲ್ಲಿ ಒಂದೇ ಒಂದು ಸಣ್ಣದೊಂದು ಅಡ್ವರ್ಟೈಸ್ಮೆಂಟ್ ಇದೆ, ದಯವಿಟ್ಟು ನೋಡಿ ಅದು. ಯಾಕೆಂದ್ರೆ ನಾವು ತುಂಬಾ ಪೂರ್ ಸ್ಟೂಡೆಂಟ್ಸ್ಗೆ, ಈ ಗವರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ಗೆ, ಪ್ರೈವೇಟ್ ಕಾಲೇಜ್ ಇರತಕ್ಕಂತ ಬಡ ವಿದ್ಯಾರ್ಥಿಗಳಿಗೆ, ಓಕೆನಾ, ಫ್ರೀ ಆಗಿ ಆಫ್ಲೈನ್ ಅಲ್ಲಿ ನಮ್ಮ ಟ್ಯೂಷನ್ ಸೆಂಟರ್ ಅಲ್ಲಿ, ಓಕೆನಾ, ಫ್ರೀ ಆಗಿ ಟ್ಯೂಷನ್ ಹೇಳ್ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಯಾರ್ಯಾರು ಈ ವಿಡಿಯೋಸ್ ನೋಡ್ತಾ ಇದೀರಾ, ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ ಕೈಲಿ ಆದಷ್ಟು ಸಹಾಯ ಮಾಡಿ. ನಾವು ಬಿಗಿನಿಂಗ್ ಅಲ್ಲೇ ನನ್ನ ಫೋನ್ ನಂಬರ್ ಹಾಕಿರ್ತೀನಿ, ಅದಕ್ಕೆ ಮಿನಿಮಮ್ 200 ರೂಪಾಯಿ ಅಷ್ಟು, 200 ರೂಪೀಸ್ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿ. ನಿಮ್ಗೆಲ್ರಿಗೂ ನಿಜವಾಗ್ಲೂ ಒಳ್ಳೇದಾಗುತ್ತೆ. ಈ ಕೋವಿಡ್ ಟೈಮಲ್ಲಿ ಎಲ್ಲರೂ ಮನೆಯಲ್ಲೇ ಇರಿ, ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.